ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ನಿನ್ನೆ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಈಗ ನಾನು ತಂಗಿ ಎಲ್ಲಿಗೆ ಹೊಂಟಿವಿ ಅಂತಂದ್ರೆ, ತಂಗಿ ಬರ್ತಡೇ ಐತಲ್ಲ, ಸೊ ಕೇಕ್ ತೊಗೊಂಬರಕ ಅಂತೇಳಿ ಹೊಂಟೇವು ನೋಡ್ರಿ. ಸೊ ಇವತ್ತಿನ ಡೇ ವ್ಲಾಗ್ ಒಳಗೆ ತಂಗಿ ಬರ್ತಡೇನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊತೀವಿ ಅಂತೇಳಿ ಶೇರ್ ಮಾಡ್ಕೊಳಕ್ಕಂತೀನಿ. ಸೊ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಲಾರ್ದೆ ಎಂಡ್ ತನಕ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ. ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಲೈಫಲ್ಲಿ ಇಲ್ಲಿವರೆಗೂ ತಂಗಿ ಬರ್ತಡೇ ದಿನ ನಾನು ಊರಾಗ ಇರಲೇ ಇಲ್ಲ. ಸೊ ಇದು ಫಸ್ಟ್ ಟೈಮು ತಂಗಿ ಬರ್ತಡೇ ದಿನ ಊರಾಗದೀನಿ. ಸೊ ಫಸ್ಟ್ ಟೈಮು ತಂಗಿ ಬರ್ತಡೇನ ಸೆಲೆಬ್ರೇಷನ್ ಮಾಡೋಕ್ಕಂತೀನಿ ನೋಡ್ರಿ. ಏನೋ ಒಂದು ವೃತ್ತಿ ಖುಷಿ ನನಗಂತೂ. ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಊರಿಗೆ ಬಂದಿರೋ ಟೈಮ್ನಾಗನ ತಂಗಿ ಬರ್ತಡೇ ಐತಿ. ಅದ ಒಂದು ರೀತಿ ಖುಷಿ. ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ರೆ ಆಗ್ತಿತ್ತಲ್ಲೋ ಗೊತ್ತಿಲ್ಲ. ಸೊ ಏನು ಪ್ಲ್ಯಾನ್ ಮಾಡ್ದೇನ ಹಂಗೆ ಬಂದಿನಿ. ಪ್ರತಿ ವರ್ಷನ ಬರೀ ಕಾಲ್ನಾಗ ವಿಶ್ ಮಾಡ್ತಿದ್ದೆ ಅಷ್ಟ. ಸೊ ಈ ವರ್ಷ ಡೈರೆಕ್ಟಾಗಿ ಬರ್ತಡೇ ದಿನನ ತಂಗಿ ಜೊತೆಗೆ ಅದೀನಿ. ಅಕ್ಕಿಂದು ಬರ್ತಡೇ ಸೆಲೆಬ್ರೇಷನ್ ನನ್ನ ಕೈಲಾದಷ್ಟು ಮಾಡೋಣ ಅಂತಂದು. ಭಾಳ ಗ್ರ್ಯಾಂಡಾಗಿ ಏನು ಮಾಡೋಂಗಿಲ್ಲ, ವೆರಿ ಸಿಂಪಲ್ಲಾಗಿ ಮಾಡೋಕ್ಕಂತೀನಿ. ಸೊ ಹೆಂಗಾಗತ್ತೆ ಏನಂತೇಳಿ ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿರಿ. ನಮ್ಮ ತಂಗಿಯಿಂದ ಬಸ್ ಮಿಸ್ ಮಾಡ್ಕೊಂಡ್ವಿ, ಜಸ್ಟ್ ಪಾಸ್ ಆಯ್ತು ನೋಡ್ರಿ. ಆಕೆ ಸ್ವಲ್ಪ ಕಾಡಿಸ್ಲಿಲ್ಲ ಅಂದಿದ್ರೆ ಆ ಬಸ್ ಕ್ಯಾಚ್ ಮಾಡ್ಬೋದಾಗಿತ್ತು. ಒಂದೊಂದು ಮಾಡ್ತಾಳೆ ನಮ್ಮ ತಂಗಿ. ಒನ್ನೆದ್ದು ಫೋನ್ ತೆಗೋದಿಕ್ಕೆ ಕಾಡ್ತಿದ್ಲು, ಮತ್ತು ಹೋಗು ಮುಂತಾಗ ಕೈಗಚ್ಚಾಗ ಹಿಡ್ದು ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ಲು. ನಮ್ಮದು ಬಸ್ ಹೋಗುತ್ತಾ ಬಸ್ ಹೋಗುತ್ತಾ ಅಂತಂದು ಎಷ್ಟು ಹೇಳಿದ್ರು ಕೇಳಿಲ್ಲ ನೋಡ್ರಿ. ಬಸ್ ಹೋಯ್ತೀನಿ, ಯಾವ್ದು ಬರುತ್ತಾನೆ ಬಸ್ ನೆಕ್ಸ್ಟ್ ನೆಕ್ಸ್ಟ್ ಯಾವಾಗ ಬರ್ತಾರ? ಬಸ್ಸಿ ಬರ್ತಾನೆ ನಾಲ್ಕೂರಿಗೆ. ಯೋ ಆ ಟೈಮ್ ಆಗತ್ತೆ, ಸಿಕ್ಕಿದ್ದಕ್ಕೆ ಹೋಗ್ಬೇಕೀಗ. ಒಂದೊಂದ ಮಾತಾಡ ನಮ್ಮ ತಂಗಿ. ಸೊ ಈಗ ಯಾಕೆ ಹೋಗಕಂತೀವಿ ಅಂತಂದು ಹೇಳೇ ಇಲ್ಲ ನೋಡ್ರಿ ನಿಮ್ಗೆ. ಯಾಕೆ ಹೋಗಕಂತೀವಿ ಅಂತಂದ್ರೆ ಈಗ ನಮ್ಮ ತಂಗಿ ನಮ್ಮ ಜಾಗ ಮಾಡ್ಕೊಂಡು ಬಂದಿವಲ್ಲ ಗುದಾಡ್ಕೊಂತ ಹಾಕಿದ್ದು. ಇವತ್ತು ಬರ್ತಡೇ ಐತಿ, ನಿಮ್ಗೆ ಗೊತ್ತಿರ್ಬೋದು. ಬ್ಲಾಕ್ ಕಂಟಿನ್ಯೂಸ್ ಆಗಿ ನೋಡ್ಕೊತಿರೋರಿಗೆ. ಸೊ ಹಂಗಾಗಿ ಮೊನ್ನೆನ ಕೇಕ್ ಆರ್ಡರ್ ಮಾಡೈತಿ ಅಂತ ತೊಗೊಂಬರಕಂತೇಳಿ ಹೊಂಟೇವಿ. ಈಗ ನಾನು ಬೆಳಗಾಗಿದ್ದ ಬರೋದಿ ನಮ್ಮ ಕೇಕ್ ಆರ್ಡರ್ ಮಾಡೈತಿ. ಸೊ ಅದನ್ನ ತರಕ ಅಂತೇಳಿ ಹೊಂಟೇವಿ ನೋಡ್ರಿ. ಹೆಚ್ಚು ಇನ್ನೂ ಜಲ್ದಿ ಹೋಗ್ಬೇಕಿತ್ತು, ಹೊಲಕ್ಕೆ ಅದು ಹೋಗಿ ಬಂದ್ವಿ, ಲೇಟ್ ಆಯ್ತು. ಎಸ್ ಫ್ರೆಂಡ್ಸ್, ಈಗ ಬಸ್ ಬಂತು ನೋಡ್ರಿ. ನಾನು ತಂಗಿ ಇಬ್ರು ಹೊಂಟೇವಿ. ಆ್ಯಕ್ಚುಲಿ ಅನ್ವಿತನು ಬರ್ತೀನಿ ಅಂತ ಅಂದ್ಲು. ಸೊ ಅವ್ರನ್ನ ಕರ್ಕೊಂಡು ಹೋದ್ರ ಮತ್ತು ಮತ್ತಿಟ್ಟ ಲೇಟಾಗಿ ಬರ್ತೀವಿ ಅಂತಂದು ನಾನು ತಂಗಿ ಇಬ್ರು ಬಂದೀವಿ ಈಗ. ಎಲ್ಲ ಸ್ವೀಟ್ ಅಲ್ಲ, ಒಂದು ಕರದಿಲ್ಲ ಮರದ ಎಲ್ಲ ಸ್ವೀಟ್ ಸ್ವೀಟ್ ಅಲ್ಲ ಕೇಳಿದೆ. ಕರದೇನು ತಗೋಬೇಕು, ಯಾವ ಕರದಿಲ್ಲ ಇಲ್ಲ. ಏನ್ ತಗೊಳೋದು ಇದ್ರಾಗ ಗೊತ್ತನಾಗ. ಎಸ್ ಫ್ರೆಂಡ್ಸ್ ನೋಡ್ರಿ, ಈಗ ಕೇಕ್ ಆರ್ಡರ್ ಕೊಟ್ಟಿದ್ವಿ, ತಗೊಂಡಿವಿ. ಈಗ ತಂಗಿ ಮತ್ತಿಲ್ಲಿ ಬಜ್ಜಿ ತಗೊಂಬರ್ತೀನಿ ಅಂತ ಅಂದು ಬಜ್ಜಿ ತಗೊಂಬರಕಂತ ಹೋಗ್ಯಾಳ. ಬಿಸಿ ಅದಾವು ಮತ್ತೆ ತಂಗಿಗೆ ಏನ್ ಸ್ಪೆಷಲ್ ತಗೋಬೇಕು ಅನ್ನೋದು ಗೊತ್ತನ ಆಗ್ಲಿಲ್ಲ ನೋಡ್ರಿ. ಅಷ್ಟೇ ಒಂದು ಕ್ರೀಮ್ ಇಲ್ಲದೆ ಇರೋದು ಸ್ವೀಟ್ ಕೇಕ್ ತಗೊಂಡೆ. ತಿಂದ್ರ ತಿಂತಾಳೇನೋ ಅಂತಂದು ಕೇಕು ಆ್ಯಂಡ್ ಈ ತಂಗಿ ಬಜ್ಜಿ ಬೇಕು ಅಂತಂದು ಬಜ್ಜಿ ತಗೊಂಡು. ಸೊ ಇಷ್ಟ ತಗೊಂಡು ಹೊಂಟೆ ನೋಡ್ರಿ ಈಗ ಮತ್ತೆ ಮನೆ ಕಡೆ. ಬಸ್ಗೋಸ್ಕರ ಎಷ್ಟೊತ್ತರಿಗೂ ವೇಟ್ ಮಾಡಿದ್ವಿ, ಬರಲೇ ಇಲ್ಲ. ಸೊ ನಮ್ಮ ಊರಿಂದ ಆಟೋ ಬಂತು, ಅದ್ರಾಗ ನಾ ಈಗ ಹೊಂಟಿವಿ. ಬರ್ತಡೇ ಐತೆ. ಮಾಡ್ಕೊಂಡಿಲ್ಲ ಬಂದಿಲ್ಲ.
ಹಿಂಗ ಬೇಕಂತ ಏನೋ ಪ್ರತಿನಿಧಿ ಒಳಗೆ ಹೋಗಿ ಹಿಡ್ಕೊಂಡು ಕೇಳಿದ್ರು ಹೇಳಿಲ್ಲ ಇವತ್ ಮಂಗಳವಾರ ಎಗ್ರೇಸ್ ಕೇಳಕತ್ತ ಕೇಕ್ ತರ ತರಕ್ ಹೋಗಿಂತ ಮೊದಲು ಕೇಳಿ ಮತ್ತೆ ನಿನ್ಗೆ ಏನ್ ಬೇಕಂತ ಅಲ್ಲೇ ಅಲ್ಲೇ ಹೋಗಿ ತಗೊಂಡ್ಬರ್ಬೋದು ಬರ್ತಡೇ ದಿನ ಹೊಡೆಸ್ಕೊಂಡಿಲ್ಲ ಬರ್ತಡೇ ದಿನ ಹೊಡೆಸ್ಕೊಂಡಿಲ್ಲ ನಮ್ ಕೈಲಿ ನೀನ್ ಯಾಕೆ ಬಿಡಕ್ಕೆ ಹೋಗುದು ನೀನ್ ಬರ್ತೀನಿ ನೋಡಿ ಯಾಕೆ ನೋಡಿ ನಂಗೆ ಗೊತ್ತಿಲ್ಲ ಮೆಂಟಲ್ ತರ ಹಾರಾಡಕತ್ತಾಳ ಇವತ್ತಕ್ಕೆ ಸಣ್ಣ ಪಾಪ ಬಿಡು ಸಣ್ಣ ಪಾಪ ಈ ಪಾಪಗೊಂದು ಪಾಪ ಐತಿ ಚಿಲ್ಲಿ ಎದ್ದಾಳ ಪಾಪಗೊಂದು ಪಾಪ ಐತಿ ಚಿಕ್ಕಮ್ಮ ನೋಡಿ ಪಾಪ ಏನ್ ಮಾಡಿ ಹೊಲಗಿದ್ದ ದೊಡ್ಡ ಬಂದೇನ ಇವತ್ತು ಸೋಕೆ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಅಡಿಗೆ ಮಾಡ್ಬೇಕು ಇವಾಗ ನಮ್ ತಂಗಿನ ಕೇಳಿ 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 ಸಾಕಾಯ್ತು ನಿನ್ಗೇನ್ ಬೇಕು ಅಂತೇಳಿ ಸೋಕೆ ಜಾಸ್ತಿ ಅಂತಂದ್ರ ನನ್ ಕೈಯಾರೆ ಪುಳಿಯೋಗ್ರನ ಇಷ್ಟ ಪಡ್ತಾಳ ಸೊ ನಮ್ ತಿಳಿದು ಪುಳಿಯೋಗ್ರನ ಮಾಡಿದ್ರಾಯ್ತು ಅಂತೇಳಿ ಅದನ್ನ ಮಾಡಕ್ಕ ಎಲ್ಲ ಕರೆಸ್ಬಿಟ್ಟೇನಿ ಅಂಡ್ ಪುಳಿಯೋಗ್ರೆ ಮಾಡ್ಕೊಳ್ತೀನಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಅಂಡ್ ಗೋಬಿ ಕೇಳ ಇಲ್ಲ ಐದ ದಿನ ನಮ್ ಅದ್ ಗೋಬಿನೂ ಮಾಡಕಂತಾರ ಗೋಬಿ ತಗೊಂಬರ್ತೈತಿ ತಂಗಿನ ಅಡಿಗೆ ಸ್ಟಾರ್ಟ್ ಮಾಡ್ಯಾಳ ಅಂಡ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ತಂಗಿನ ಅಡಿಗೆ ಮಾಡಕ್ಕ ಸ್ಟಾರ್ಟ್ ಮಾಡಕಂತಳ ಒಲಿ ಹಚ್ಚಕತ್ತಳ ಹಚ್ಚ ಕಡೆ ಈಗ ನೀರೊಲಗಿ ಹಾಕ್ಯಾಳ ತಂಗಿಗೆ ಇನ್ನೂ ನಮ್ಮ ಅವ್ವ ತಗದಿದ್ದ ಬಂದಿಲ್ ನೋಡ್ರಿ ಇಲ್ಲಿ ಕಿತ್ತೀನಿ ಈಗ ಪುಳಿಯೋಗ್ರೆಗ ಒಗ್ಗರಣೆ ಹಾಕ್ಬಿಡ್ತೀನಿ ನೋಡ ನಾಯ ಮಾಡಕತ್ತ ಹಾಡ ಹಾಡಕತ್ತಾಳಕಿ ಏನ್ ತಗೊಂಬಂದಿರ ಅರವಿಂದ್ ಗೋಬಿ ಮಂಚೂರಿ ಕವರ್ನ ಹಾಕೊಟ್ರಮ್ಮ ನಾ ಪ್ಲೇಟ್ ನ ಹಾಕೊಟ್ರಂತ ಮಾಡಿ ಶಾಂತ ಒಂದ್ ಬರ್ತಡೆ ಕಾಟಿ ಕೊಡ್ರಿ ಎಲ್ಲರೂ ಬಂದ್ರೆ ಅಪ್ಪು ಗಂಪ್ ಕೊಡ್ರಿ ಅಲ್ಲ ಕೇಕ್ ಕೊಡು ಕೇಕ್ ಕೊಡ್ರಿ ನಮ್ ಬಜ್ಜಿ ನೋಡು ಬಜ್ಜಿ ಬೇಡ ಬಜ್ಜಿ ಬೇಡ ನಿನಗ ಮತ್ತೆ ಗೋಬಿ ಮಂಚೂರಿ ಒಬ್ರಿಗೆ ಇದು ಬಜ್ಜಿ ತರ ಬಜ್ಜಿ ಬಜ್ಜಿ ಅಟ್ಟ ಕೊಡು ಕಡ್ಡಿ ಕೊಡ್ರಿ ನಮಂದು ಬರ್ತಡೆ ಇದ್ದಕ್ಕಿಂತ ಫಸ್ಟ್ ಕೊಡಿಲ್ಲ ಅಜ್ಜಿಕಾಯ ಅಜ್ಜಿ ಕೊಡ್ತಾ ನೀ ಕೊಡು ಅಜ್ಜಿಕಾಯ ನನಗೆ ಓಟಮ್ ತಗೋರಿ ತಗೋರಿ
ವಿಶ್ ಮಾಡ ಬನ್ಲಕ್ಕಿ ಚನಕ್ಕಿ ಕೆಂಪಲ್ಲ ಅದ್ ನಡ್ಬರ್ಕೋದು ಅತ್ತ ಕೆಂಪ ಒಬ್ಬಂತ ನಾವು ಒಬ್ಬಸ್ತೀನಿ ತಡೆ ಹಾರ್ಟ್ ಶೇಪ್ ಬರ್ಬೇಕದ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಸಿಂಪಲ್ ಆಗಿ ಡೆಕೋರೇಷನ್ ಮಾಡೋಣ ಅಂತಂದು ಬಲೂನ್ಸ್ ತಗೊಂಡ್ ಬಂದಿದ್ದೆ. ಸೊ ಈಗ ಬಲೂನ್ಸ್ ನೋಡ್ರಿ ಓದಾಕಂತಾರ ಮಕ್ಕಳು ಊರು ಓದ್ರಿ. ಸೊ ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ಫ್ರೆಂಡ್ಸ್. ಬಹಳ ಗ್ರ್ಯಾಂಡ್ ಆಗಿ ಏನ್ ಮಾಡಂಗಿಲ್ಲ, ವೆರಿ ಸಿಂಪಲ್ ಆಗಿ ಮಾಡ್ತೀನಿ. ಬಹಳ ಗ್ರ್ಯಾಂಡ್ ಆಗಿ ಏನ್ ಮಾಡಕ್ ಹೋಗ್ಬಿಡಂದ ಹೋಗನು. ಸೊ ಬಹಳ ಗ್ರ್ಯಾಂಡ್ ಮಾಡ್ಕೊಂತ ಕುಂತ್ರ ಟೈಮನು ಆಗ್ತೈತಿ, ಮತ್ತ ನಮ್ ಚಿನ್ನಿನೂ ನೋಡಕ್ ಅಂತಿರ್ಲ ಎಷ್ಟು ಕಿರಿಕಿರಿ ಮಾಡಕ್ ಅಂತಾಳ ಅಂತಂದು ಅಕಿನ ಸಮಾಧಾನ ಮಾಡಿ ಆ ನಂತರ ತೆಂಗಿನ ಕರ್ಕೊಂಡು ಕೇಕ್ ಕಟ್ ಮಾಡ್ಸೋಷ್ಟ್ರೊಳಗ ಎಷ್ಟು ಟೈಮ್ ಆಗುತ್ತೇನೋ ಗೊತ್ತಿಲ್ಲ. ಮತ್ತ ಈ ತಮ್ಮನ್ನು ಹೊಲಕ್ ಹೋಗೋ ತಮ್ಮನ್ನು ಹಿಡ್ಕೊಂಡು ಕುಂತೇನಿ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿಂದು ಹೊಲಕ್ ಹೋಗಂತಂದು. ಸೊ ನೋಡ್ರಿ ಫ್ರೆಂಡ್ಸ್, ಹ್ಯಾಪಿ ಬರ್ತ್ಡೇ ಅಂತ ಈ ತರ ಹಾಕಿರ್ತಿ. ಹಿಂದೊಂದು ವೈಟ್ ಕಲರ್ ವೇಲ್ ಹಾಕಿ ಬಲೂನ್ಗಳು ಹಾಕಬೇಕು. ನೋಡ್ರಿ ಫ್ರೆಂಡ್ಸ್, ನಮ್ಮ ಶಾಂತಾ ಚಿಕ್ಕಮ್ಮ ಬರ್ತ್ಡೇ ನಮ್ಮ ಮಮ್ಮಿ ಡೆಕೋರೇಷನ್ ಮಾಡಕತ್ತ. ನಾವು ಬಲೂನ್ಸ್ ಊದ್ ಕೊಟ್ಟೇವಿ. ನಮ್ಮ ಮಮ್ಮಿ ಮ್ಯಾಲೆ ಬಲೂನ್ ಸ್ಟಿಕ್ ಮಾಡಕತ್ತಾರು. ಮಮ್ಮಿ ಸೈಡ್ ಪ್ಲೀಸ್, ಅಮ್ಮಿ ಸೈಡ್ ನೋಡ್ರಿ. ಆನುವಲ್ ನಮ್ಮ ಚಿಕ್ಕಮ್ಮನ್ ಬರ್ತ್ಡೇ ಬರ್ತ್ಡೇ ಡೆಕೋರೇಷನ್ ಹಿಂಗೈತ್ರಿ ನೋಡ್ರಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್. ಮಾಮ ರೆಡಿ ಆದ್ ನೋಡ್. ಸೊ ನೋಡ್ರಿ ಫ್ರೆಂಡ್ಸ್, ಹಿಂಗತ್ತ ಡೆಕೋರೇಷನ್ ಮಾಡಿ ಈಗೆಲ್ಲ ರೆಡಿ ಆಯ್ತು. ನಮ್ ತಂಗಿ ಬರೋದು ಅಷ್ಟ ಬಾಕಿ. ಈಗ ನೋಡ್ರಿ ಲಾಸ್ಟ್ ಮೂಮೆಂಟ್ ನ ಈ ಟಾಪ್ ಫಿಟ್ಟಿಂಗ್ ಮಾಡ್ಕೊಡ್ಬೇಕಂತ ಇದನ್ನ ಹಾಕೊಂಡು ಬರ್ತಡೆ ಕೇಕ್ ಕಟ್ ಮಾಡ್ಬೇಕಂತ ನೋಡ್ರಿ. ಮುಂಚೆಲ್ಲ ಎರಡು ಟಾಪ್ ಫಿಟ್ಟಿಂಗ್ ಮಾಡ್ಕೊಡ್ತೀನಿ, ಅದ ಎರಡು ಹೋಲೆ ಅಂತ ಇದ ಬೇಕಂತ ನೋಡ್ರಿ. ನಮ್ ತಂಗಿ ಬರ್ತಡೆ ಕೇಕ್ ನಾ ಕಟ್ ಮಾಡ್ಬೇಕಂತ, ಅಕ್ಕಿ ಬೇರಲ್ಲ ಅಂತ ನಾ ಬೇರಲ್ಲ ಅಂತ ಹಂಗಾರ. ನಾವು ಹುಟ್ಟಿದ ತಾರೀಕಿಗೆ ದಿನ ವಾರ ಏನಾಯ್ತದ ಗಳಿಗೆ ಎಲ್ಲ ಅದಾಗ ಆಗಿಯಾಗ ಹುಟ್ಟಬೇಕಿತ್ತು ನೀನು ಹುಟ್ಟಿ. ಊಟ ಮಾಡಿ ಬಲಕ್ಕೆ ಪುಳಿಯೋಗರೆ ಮಾಡಿದ್ರು ಸ್ಪೆಷಲ್ ಪುಳಿಯೋಗರೆ. ಇವತ್ ಮೋದಿ ಹುಟ್ಟಿದ ದಿನಾಂಕ, ಇವತ್ ನೀ ಹುಟ್ಟಿದ ದಿನಾಂಕ. ನೋಡ್ರಿ ಫ್ರೆಂಡ್ಸ್, ಕೇಕ್ ಬಂತು. ತಗಿಲಿ ಫ್ರೆಂಡ್ಸ್, ತರಸ್ಲಿ ತರಸ್ಲಿ ಮಮ್ಮಿ. ನೋಡ್ರಿ ಫ್ರೆಂಡ್ಸ್, ಕೇಕ್. ಸೊ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಸಿಂಪಲ್ ಡೆಕೋರೇಷನ್ ಮಾಡೈತಿ.
ಇಲ್ಲಿ ಈಗ ಕೇಕ್ ನು ರೆಡಿ ಆಗೈತಿ, ತಂಗಿನು ಈಗ ರೆಡಿ ಆಗಕಂತಾಳ, ತಲೆ ಬಚ್ಕೊಂಡಕಂತಾಳ. ತೆಗೀರಿ ಬಾಕ್ಸ್ ತೆಗಿ. ಅರವಿಂದ್ ಸುಮ್ ಕುಂದ್ರ ಬಿಡಪ್ಪ ಡೆಕೋರೇಷನ್ ಚಲೋ ಐತೆ. ಸೊ ನೋಡ್ರಿ ಫ್ರೆಂಡ್ಸ್, ಹಿಂಗ್ ಸಿಂಪಲ್ ಡೆಕೋರೇಷನ್ ಮಾಡೀವಿ. ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಊಟ ಆತು? ಒಂಬತ್ತು ಗಂಟೆ ಆಗ್ತಾನೆ ಬರ್ತಡೆ ಗರ್ಲ್. ಈಗ ಬಂದಳು ನೋಡ್ರಿ ರೆಡಿ ಆಗಿ, ಹಚ್ಕೊಂಡೆ ರೆಡಿ ಆಗಿ ಬಂದ್ ನೋಡ. ಆಯ್ತಾ? ಯಾರಿದು ಹೊಸ ಮಮ್ಮಿ? ಬರ್ರಿ ಬಾರ್ದೇವ ಯಪ್ಪ ಕರಿಯಪ್ಪ. ಈಗಿನ ಬರ್ತಾಡಕಂತ ತಗೊಂದೇನ? ಆಕೆ ತಗೊಂದಳಲ್ಲ. ಇಲ್ಲ ಇಟ್ಕೋ. ಅಲ್ಲ ನಿನ್ಕಿಂತ ಅವನ ತುದಿಗಲ್ಲಿ ನಿಂತಾನ ಕೇಕ್ ಕಟ್ ಮಾಡಕ್ ಅರವಿನ. ಇನ್ನು ತಡಿಯಪ್ಪ, ತಾತ ನೋಡು ತಾತ ಏನೋ ಊಟ ಮಾಡಕತ್ತಾನ ತಡಿ ಒಂದಿಟ್ಟು. ನಂದು ಫೋನ್ ಗೀನು ಎಲ್ಲ ಕಸ್ಕೊಂಡ್ ಇಟ್ಕೊಂಡ್ ಕುಂತ ಬಿಟ್ಲು. ಎಷ್ಟೊತ್ತನ ಗುದ್ದಾಡಿ ನನ್ ಫೋನ್ ಆತ ಹೋಗ್ಬೇಕಂತಂದು ಕುಂತೇವಿ, ಫೋನ್ ತೆಗೆದಿಟ್ಟು ಬಿಟ್ಟ. ನಂದು ಹೋತ ಒಂದ್ 350 ರೂಪಾಯಿ, ಮತ್ತೇನ್ ಮಾಡುದು? ನೀವು ಬರ್ತೀನಂತ ಅಂದ್ರೆ ನೀವು ಬರ್ತಾರಣ, ನೀವರ ತರ್ತೀರಣ ಅಂತಂದ್ ಮಾಡಿದ್ದೆ. ಏನಂತಾರ? ಪ್ರಾಂಕ್ ಇಲ್ಲಪ್ಪ, ಯಾವ ಪ್ರಾಂಕು ಮಾಡಕತ್ತಿಲ್ಲ ಇಲ್ಲಪ್ಪ. ನಮ್ ಪ್ರಾಂಕ್ ಹಿಂಗ್ ಏನು ಮಾಡಕ್ ಬರಲ್ಲ ನಮಗ. ಯಾಕೆ ಕೇಕ್ ಇಲ್ಲ ಗೀಕು ಇಲ್ಲ ತಂದೆ ಇಲ್ಲಲ್ಲ ಆಟ ಆಡಕ್ ಹೋಗಿ. ಅಲ್ಲಿ ಇವ್ರ ಮನೆಗೆ ಆಟ ಆಡಕ್ ಹೋಗಿರೋರು ಯಾಕೆ ಕೇಕ್ ಬಾ ಅಲ್ಲಿ ಸ್ಕಿಪ್ಪಿಂಗ್ ತಗೊಂಡ್ ಆಟ ಆಡಕ್ ಹೋಗಿ. ಯಾಕೆ ಅನ್ವಿತ ಆಡಕ್ಕ ಬರ್ತಡೆ ನಾ ಮಾಡಿಲ್ಲ, ಎಲ್ಲಿ ವಿಡಿಯೋ ಮಾಡಂದಿ? ಯಾರ್ದು ಕರೆನ್ಸಿ ಹಾಕಿದೆ? ಇಲ್ಲ ಹೋಗ್ಯಾನ ಒಂದಾರು ತಾಸ ಆಗ. ಹೋದರ್ಸ್ ಬಂದಿದ್ನಲ್ಲ ಏನಪ್ಪ ಗೊತ್ತಿಲ್ಲ. ಅನ್ವಿತ ಈಗ ಬಂದ್ ನೋಡ್ದಾಗ ಅಲ್ಲಿ ಆಟ ಆಡಕ್ ಹೋಗಿ. ಅರವಿ ನನ್ ಮಗ್ಲ ಕುಂತಾನ ಯಾಕ ಗಪ್ಪನ ಕುಂತಾನ ಅಕ್ಕನ ನನ್ ಮಗ್ಲ ಕುಂತ ಸೋಪಮ್ಯ ಕುಂತ.
ಹೇಳ್ತಾನೆ ಅರಮಂದ್ರೆ. ಹ್ಮ್ ಅರಮದೇವಪ್ಪ ಊಟ ಇಲ್ಲಪ್ಪ. ಈ ಊಟಕ್ಕೆ ಅನ್ನ ಸಾರು ಮಾಡ್ಯಾರ, ಒಂದಿಷ್ಟು ರೊಟ್ಟಿ ಮಾಡಿನಿ, ಗೋಬಿ ಮಂಜಿರ್ ತಂದು ಬಂದಿದ್ವ, ಇಲ್ಲಿ ಗೋಬಿ ಮಂಜಿರ್ ತಿಂದ್ವಾ. ನಿನ್ ತಲಿ ಕರ್ಕೊಂಡ್ ನೋಡ್ರಿ. ಅರೆ ನಾನು ನಿಂದ್ರ ಉಲ್ಲೇಪ್ಪ ನಿನ್ನ ಮಗ್ಲಿಂದ್ರ ಇಪ್ಪ ನೀನಿಂದ್ರ. ಅರೆ ನೀ ಅಜ್ಜಿ ಮಗ್ಲಿಂದ್ರ ಮಮ್ಮಿ ಬರ್ತಾರ ಕಟ್ ಮಾಡ್ರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತಂಗಿ ಬರ್ತಡೇನೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದು ವೆರಿ ಸಿಂಪಲ್ ಆಗಿ ಮಾಡಿದ್ವಿ. ಸೊ ನನ್ನ ಕೈಲಾಗಿದ್ದು ಇಷ್ಟ, ನಾವು ಯಾವ ರೀತಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಖುಷಿಯಾಗಿ ಪ್ರೀತಿಯಿಂದ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ನನಗಂತೂ ಖುಷಿ ಆಯಿತು ಇದರಿಂದ, ತಂಗಿಗೆ ಖುಷಿ ಆಗೈತೆ ಇಲ್ಲೋ ಗೊತ್ತಿಲ್ಲ, ಐ ಹೋಪ್ ಖುಷಿ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ. ಏನಾದರೂ ಗಿಫ್ಟ್ ಅದು ಕೊಡಬೇಕು ಅಂತ ಅಂದ್ಕೊಂಡೆ, ಬಟ್ ಕೊಡೋಕ್ಕಾಗಲಿಲ್ಲ ಸದ್ಯಕ್ಕೆ. ಇವಾಗ ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಗಿದ್ದು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಫ್ರೆಂಡ್ಸು, ಈ ನಮ್ಮದು ಹೊಸ ಮನೆ ಆದಾಗಿಂದ ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್, ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ನಡೆಯಕಂತೈತಿ ಅಂತ ಹೇಳ್ಬೋದು. ತಂಗಿನೂ ಅದ ಹೇಳಕ್ಕಂತಿದ್ಲು ಸಣ್ಣ ತಂಗಿ. ಈ ಹೊಸ ಮನೆ ಆದಾಗಿಂದ ಎಷ್ಟೊಂದು ಸೆಲೆಬ್ರೇಷನ್ಸ್ ಮಾಡಿದ್ವಿ. ಅಪ್ಪ ಅವ್ರದ್ದು ಆ್ಯನಿವರ್ಸರಿ ಫಸ್ಟ್ ಸೆಲೆಬ್ರೇಷನ್ ಮಾಡಿದ್ವಿ ಮನೆ ಒಳಗೆ. ಆಮೇಲೆ ನಮ್ಮ ತಂಗಿ ಅವರು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ನಮ್ಮ ತಂಗಿ ಡೆಲಿವರಿ ಆದ ಟೈಮ್ನಾಗ ನಮ್ಮ ಚಿನ್ನಿನ ಬೇಬಿ ವೆಲ್ಕಮ್ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ಈಗ ತಂಗಿ ಬರ್ತಡೇ ಸೆಲೆಬ್ರೇಷನ್ ನೋಡ್ರಿ. ಸೊ ಹಿಂಗೆ ಈ ಮನೆ ಒಳಗೆ ಸದಾ ಯಾವಾಗಲೂ ಖುಷಿ ಸೆಲೆಬ್ರೇಷನ್ ತುಂಬಿರಲಿ ಅಂತಂದು ಕೇಳ್ಕೊತೀನಿ ಆ ದೇವರಲ್ಲಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ ಅಂತೇಳಿ
ಕೇಳ್ಕೊಂತೀನಿ ಕೂಡ. ಆ್ಯಂಡ್ ತಂಗಿ ಬರ್ತಡೇಕ ನೀವು ಎಲ್ಲರೂ ವಿಶ್ ಮಾಡ್ರಿ, ನಿಮ್ಮ ಬ್ಲೆಸ್ಸಿಂಗ್ಸ್ನ ತಿಳಿಸಿ ಕಮೆಂಟ್ ಮೂಲಕ. ಯಾರೆಲ್ಲ ತಂಗಿ ಬರ್ತಡೇಕ ಈ ಬ್ಲಾಗ್ ಒಳಗೆ ಕಮೆಂಟ್ ಮಾಡಿರಿ, ವಿಶಸ್ ಮಾಡಿರಿ, ಬ್ಲೆಸ್ಸಿಂಗ್ ತಿಳಿಸಿರಿ. ಅಡ್ವಾನ್ಸ್ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸೊ ನನ್ನ ಕಡೆಯಿಂದ, ನನ್ನ ತಂಗಿ ಕಡೆಯಿಂದ, ಆಲ್ ನಮ್ಮ ಫ್ಯಾಮಿಲಿ ಕಡೆಯಿಂದ. ಆ್ಯಂಡ್ ಇನ್ನೊಂದು ಬಿಗ್ ಸ್ಪೆಷಲ್ ಏನಪ್ಪ ಅಂತಂದ್ರೆ, ನಮ್ಮ ದೇಶದ ಪ್ರಧಾನ ಮಂತ್ರಿ ಮೋದಿಜಿಯವ್ರ ಬರ್ತಡೇ ದಿನನ ತಂಗಿ ಬರ್ತಡೇ ಐತಿ. ಅದು ಒಂದು ರೀತಿಯೂ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನನಗೂ ಇಷ್ಟು ದಿನ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಸೊ ತಂಗಿನ ಹೇಳಿಲ್ಲ, ನನ್ನ ಬರ್ತಡೇ ದಿನನ ಇಡೀ ದೇಶನ ಆಚರಿಸ್ಕೊಳ್ತೈತಿ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಂಡ್ಲು. ಸೊ ಅವಾಗ ಗೊತ್ತಾಯಿತು ನೋಡ್ರಿ ಈ ವರ್ಷ. ಆ್ಯಂಡ್ ನಮ್ಮ ತಂಗಿ ತಮ್ಮಂದಿರಲ್ಲಿ ನಾನು ಬರ್ತಡೇ ಸೆಲೆಬ್ರೇಷನ್ ಅಂಥೇಳಿ ಮಾಡಿದ್ದು ಅಂತಂದ್ರೆ ಇದ ತಂಗಿದ ನೋಡ್ರಿ. ಇದಕ್ಕೂ ಮೊದಲು ಒಬ್ಬರದು ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕಂಥೇಳಿ ಕೇಕೂ ತರಿಸಿದ್ದೆ, ಬಟ್ ಕೇಕ್ ಕಟ್ ಮಾಡಲೇ ಇಲ್ಲ. ಸೊ ಅದು ನೆನಪಾದರೆ ಇನ್ನೂ ಮನಸ್ಸಿಗೆ ಚುಚ್ಚತೈತಿ ನನಗೆ. ಸೊ ಅದು ನೆನಪು ಹಾಕೊಂಡಿತ್ತು ಈ ತಂಗಿ ಬರ್ತಡೇ ಸೆಲೆಬ್ರೇಷನ್ ಟೈಮ್ನಾಗ. ಈಗಿನೂ ಎಲ್ಲಿ ಹರ್ಟ್ ಆಗೋಂಗೆ ಎಲ್ಲಿ ನಡ್ಕೊತಾಳೆ, ಏನು ಕಟ್ ಮಾಡ್ತಾಳೋ ಇಲ್ಲೋ ಅಂಥೇಳಿ. ಯಾರ್ದಾದ್ರೂ ಹಿಂಗೆ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಬಂದಾಗ ಸೊ ಆ ಮೂಮೆಂಟ್ ನೆನಪಾಗ್ತೈತಿ ಅಂತ ಹೇಳ್ಬೋದು. ಅದು ಏನಿಲ್ಲಾಂದ್ರೂ ಒಂದು 5-6 ವರ್ಷದ ಹಿಂದೆ ಅಂತ ಅಂದ್ಕೊಳ್ತೀನಿ. ಸೊ ಅವಾಗಿನ್ನೂ ಏನು ಯೂಟ್ಯೂಬ್ ಎಲ್ಲ ಏನು ಮಾಡ್ತಿರಲಿಲ್ಲ. ಸೊ ಅವಾಗ ಅದು ಸೊ ತಂಗಿ ಬರ್ತಡೇ ಟೈಮ್ನಾಗ ಜಾಸ್ತಿ ನೆನಪು ಬರಕಂತಿತ್ತು ಅದು ಮೊಮೆಂಟ್. ಹಾಗಾಗಿ ಇವಾಗೂ ನೆನಪಾಯಿತು ನೋಡ್ರಿ, ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ಹಂಗಾಗಿ ಶೇರ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಎಲ್ಲರು ಬಿಟ್ಟು. ಟಾಟಾ, ಬಾಯ್ ಬಾಯ್.